ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಬಿ, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮಹಾವಿದ್ಯಾಲಯಕ್ಕೆ ಪ್ರವೇಶ ಪಡೆದ ಮತ್ತು ಅಧ್ಯಯನ ಆಸಕ್ತಿಯಿಂದ ನಿಮ್ಮನ್ನು ನೀವು ಅಧ್ಯಯನಕ್ಕೆ ಕಾರ್ಯಗತಗೊಳಿಸಿಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡ್ತಾ ಇರುವ ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿದ್ದುಕೊಂಡೇ ನಮಗೆ ನಾವು ಅಧ್ಯಯನಕ್ಕೆ ಒಳಪಡಿಸಿಕೊಳ್ಬೇಕಾದ ತೀರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನಿಮ್ಮ ಆರಂಭದ ತರಗತಿಗಳು ಆನ್ಲೈನ್ ಮೂಲಕವೇ ನಡೆಯಲಿದ್ದು, ನೀವೆಲ್ಲರೂ ಮನೆಯಲ್ಲಿದ್ದುಕೊಂಡೇ ನಮ್ಮ ಆನ್ಲೈನ್ ತರಗತಿಗಳಿಗೆ ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ, ವರ್ತಮಾನದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಿಮಗೆ ಖಂಡಿತವಾಗಿಯೂ ಮುಂದೊಂದು ದಿನ ಈ ವಿಷಯದ ಅಧ್ಯಯನ ನಿಮ್ಮ ಬದುಕಿಗೆ ಸಹಕಾರಿಯಾಗುತ್ತೆ ಅನ್ನೋ ಸದಾಶಯದೊಂದಿಗೆ ನೀವೆಲ್ಲರೂ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಮತ್ತೆ ಮತ್ತೆ ನಿಮಗೆ ನಾನು ಕನ್ನಡ ಐಚ್ಛಿಕ ತರಗತಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಮೊದಲ ಸೆಮಿಸ್ಟರ್ನಿಂದ ಬಿ ಎ ಪದವಿ ಮುಗಿಯುವವರೆಗೂ, ಅಂದರೆ ಆರನೇ ಸೆಮಿಸ್ಟರ್ವರೆಗೂ ಕೂಡ ಕನ್ನಡ ಐಚ್ಛಿಕ ವಿಷಯವನ್ನು ಅಧ್ಯಯನ ಮಾಡುವ ನಿಮಗೆ ಸೆಮಿಸ್ಟರ್ಗೆ ಬದಲಾದಂತೆಲ್ಲ ನಿಮ್ಮ ಅಧ್ಯಯನದ ಮಾದರಿ ಮತ್ತು ಅಧ್ಯಯನದ ವಸ್ತು ವಿಷಯವೂ ಕೂಡ ಬದಲಾಗ್ತಾ ಸಾಗುತ್ತೆ. ಅದು ಏನಂತಂತಂದರೆ, ಮೊದಲ ಸೆಮಿಸ್ಟರ್ನಲ್ಲಿ ಮತ್ತು ಎರಡನೇ ಸೆಮಿಸ್ಟರ್ನಲ್ಲಿ ನೀವು ಹೊಸಗನ್ನಡ ಸಾಹಿತ್ಯವನ್ನು ಓದ್ತೀರಿ ಮತ್ತು ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಪಠ್ಯ ಭಾಗಗಳನ್ನು ನೀವು ಈಗಾಗಲೇ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ಪಠ್ಯ ಭಾಗಗಳನ್ನು ನೀವು ಅಧ್ಯಯನ ಮಾಡ್ತೀರಿ. ಮೊದಲ ಸೆಮಿಸ್ಟ್ರು ಹೊಸಗನ್ನಡ ಸಾಹಿತ್ಯ, ಅಂದರೆ ಕ್ರಿಸ್ತಶಕ 1800ರಿಂದ ಪ್ರಗತಿಶೀಲ ಸಾಹಿತ್ಯದವರೆಗೆ, ಅಂದರೆ 1950ರವರೆಗಿನ ಸಾಹಿತ್ಯದ ಕಾಲಘಟ್ಟ ಮತ್ತು ಆ ಕಾಲಘಟ್ಟದ ಸಾಹಿತ್ಯದ ಸ್ವರೂಪ ರಚನೆ, ಅದಕ್ಕೆ ಒದಗಿ ಬಂದಿರತಕ್ಕಂಥ ಪ್ರೇರಣೆ ಪ್ರಭಾವಗಳನ್ನು ನೀವು ಈ ಸೆಮಿಸ್ಟರ್ ಅವಧಿಯಲ್ಲಿ ಅಧ್ಯಯನ ಮಾಡ್ತೀರಿ. ಅಂತಂದರೆ ಒಟ್ಟಾರೆ ನಾವು ಕನ್ನಡ ಸಾಹಿತ್ಯವನ್ನು ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕಾದಾಗ ವಿದ್ವಾಂಸರು ಹಳೆಗನ್ನಡ ಸಾಹಿತ್ಯ ಚರಿತ್ರೆ, ನಡುಗನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತೇಳಿ ಮೂರು ವಿಭಾಗಗಳನ್ನು ಅಧ್ಯಯನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ. ಅಂದರೆ ನಿಮಗೆ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನದಿಂದ ಆರಂಭಗೊಂಡು ಮತ್ತು ಅದಕ್ಕೂ ಮುಂಚೆ ದೊರಕುವ ಕೆಲವು ಉಲ್ಲೇಖಿತ ಶಬ್ದಗಳನ್ನು ಆಯ್ಕೆ ಮಾಡಿಕೊಂಡು 450ರ ಹಲ್ಮಿಡಿ ಶಾಸನದಿಂದ ಆರಂಭಗೊಂಡಿರ್ತಕ್ಕಂಥ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಅಧ್ಯಯನ, ಕ್ರಿಸ್ತಶಕ 12ನೇ ಶತಮಾನದ ಅವಧಿವರೆಗೆ ಹಳೆಗನ್ನಡ ಸಾಹಿತ್ಯ ಅಂತ ಕರೆಸಿಕೊಳ್ಳುತ್ತೆ. ಕೆಲವು ಜನ ಅದನ್ನು ಪಂಪಪೂರ್ವ ಯುಗ ಮತ್ತು ಪಂಪಯುಗ ಅಂತೇಳಿ ಎರಡೂ ಬೇರೆ ಬೇರೆಯಾಗಿ ನೋಡೋ ಪ್ರಯತ್ನವನ್ನು ಮಾಡಿದ್ದಾರೆ. ತದನಂತರದ ಸೆಮಿಸ್ಟರ್ಗಳಲ್ಲಿ ಅದರ ಬಗ್ಗೆ ದೀರ್ಘ ಅಧ್ಯಯನ ನಿಮಗೆ ನಡೆಯುತ್ತೆ. 1200ರಿಂದ 1800ವರೆಗಿನ ಆ ಕಾಲಘಟ್ಟವನ್ನು ಕನ್ನಡ ಸಾಹಿತ್ಯದಲ್ಲಿ ನಡುಗನ್ನಡ ಸಾಹಿತ್ಯ ಅಂತೇಳಿ ವಿದ್ವಾಂಸರು ಗುರುತಿಸಿದ್ದಾರೆ ಮತ್ತು 1800ರ ನಂತರದ ಕಾಲಘಟ್ಟ ಹೊಸಗನ್ನಡ ಸಾಹಿತ್ಯ ಅಂತೇಳಿ ಗುರುತಿಸಿದ್ದಾರೆ. ವಿದ್ಯಾರ್ಥಿಗಳೇ, ಮೊದಲ ಸೆಮಿಸ್ಟರ್ನಲ್ಲಿ ನೀವು ಈ ಸೆಮಿಸ್ಟರ್ನಲ್ಲಿ ನೀವು 1800ರಿಂದ 1950ರವರೆಗಿನ ಸಾಹಿತ್ಯದ ಕಾಲಘಟ್ಟ, ಅಂದರೆ ನವೋದಯ ಪೂರ್ವ ಮತ್ತು ನವೋದಯ ಕಾಲಘಟ್ಟ ಅಂತ ನಾವು ಕರಿತೀವಿ. ಹೊಸಗನ್ನಡ ಸಾಹಿತ್ಯವನ್ನು 4 ಭಾಗಗಳಾಗಿ ವಿಂಗಡಿಸುವ ನಾವು ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಂತೇಳಿ ನಾವು ಕಾಲಘಟ್ಟಗಳನ್ನು ವಿಭಾಗ ಮಾಡಿಕೊಂಡು ಅದನ್ನು ಅಧ್ಯಯನದ ಅನುಕೂಲಕ್ಕಾಗಿ, ಅವುಗಳು ಸರಳ ಆಗ್ತವೆ ಅನ್ನೋ ಉದ್ದೇಶಕ್ಕಾಗಿ ಕೆಲವು ಕಾಲಘಟ್ಟಗಳನ್ನ ನಾವು ಗುರುತಿಸಿದ್ದೀವಿ. ಈ ನೆಲೆಯಲ್ಲಿ ನಿಮಗೆ ಮೊದಲ ಸೆಮಿಸ್ಟರ್ನಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಸಾಹತುಶಾಹಿ ಕಾಲ ಅಥವಾ ನವೋದಯ ಪೂರ್ವ ಮತ್ತು ನವೋದಯ ಕಾಲಘಟ್ಟದ ಜೊತೆಗೆ ಪ್ರಗತಿಶೀಲ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ ಇಲ್ಲಿ ನಡೆಯುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆ ಕಾಲಘಟ್ಟದ ಕೆಲವು ಪಠ್ಯ ಭಾಗಗಳನ್ನು ನೀವು ಅಧ್ಯಯನ ಮಾಡ್ತೀರಿ. ಮತ್ತು ಎರಡನೇ ಸೆಮಿಸ್ಟ್ರಿಗೆ ಹೋಗ್ತಾನೆ ಹೊಸಗನ್ನಡ ಸಾಹಿತ್ಯದ ಮುಂದುವರಿದ ಭಾಗ, ಅಂದರೆ 1950ರಿಂದ ಈಚಿನವರೆಗೆ, ಅಂದರೆ ನವ್ಯ ಮತ್ತು ದಲಿತ ಬಂಡಾಯ ಸಾಹಿತ್ಯದ ಪರಿಚಯ ನಿಮಗೆ ನಂತರದ ಎರಡನೇ ಸೆಮಿಸ್ಟರ್ನಲ್ಲಿ ನಡೆಯುತ್ತೆ. ಮತ್ತು ಮೂರನೇ ಸೆಮಿಸ್ಟರು ಇಡೀ ಮೂರನೇ ಸೆಮಿಸ್ಟರ್ನಲ್ಲಿ ನೀವು 1200ರಿಂದ 1800ವರೆಗೂ ಚಾಲ್ತಿಯಲ್ಲಿದ್ದಂಥ ನಡುಗನ್ನಡ ಸಾಹಿತ್ಯ, ವಚನ ಸಾಹಿತ್ಯ ಇರ್ಬೋದು, ಷಟ್ಪದಿ ಇರ್ಬೋದು, ರಗಳೆ ಸಾಹಿತ್ಯ, ತ್ರಿಪದಿ, ಸಾಂಗತ್ಯ, ಹೀಗೆ ಸಾಹಿತ್ಯದ ಬೇರೆ ಬೇರೆ ದೇಶಿ ನೆಲೆಗಳಲ್ಲಿ ಸೃಷ್ಟಿಗೊಂಡಿರ್ತಕ್ಕಂಥ ನಡುಗನ್ನಡ ಸಾಹಿತ್ಯವನ್ನು ನೀವು ಮೂರನೇ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತೀರಿ. ಮತ್ತು ನಾಲ್ಕನೇ ಸೆಮಿಸ್ಟ್ರಿಗೆ ಹೋದಂತೆಲ್ಲ ನಿಮಗೆ ಪಂಪಪೂರ್ವಯುಗ ಮತ್ತು ಪಂಪಯುಗದ ಸಾಹಿತ್ಯದ ಪರಿಚಯ ನಡೆಯುತ್ತೆ. ಅದರ ಜೊತೆ ಜೊತೆಗೇ ನಿಮಗೆ ಶಾಸ್ತ್ರ ಸಾಹಿತ್ಯಗಳನ್ನು ನಾಲ್ಕನೇ ಸೆಮಿಸ್ಟರ್ನಿಂದ ಕಲಿಸಲಾಗುತ್ತೆ. ಶಾಸ್ತ್ರ ಸಾಹಿತ್ಯ ಅಂತಂದರೆ ನೀವು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಹಳೆಗನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಹಳೆಗನ್ನಡ ಸಾಹಿತ್ಯದ ಕೆಲವು ಆಯ್ದ ಪಠ್ಯಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಿಮಗೆ ಛಂದಸ್ಸು ಅನ್ನುವ ಶಾಸ್ತ್ರ ಗ್ರಂಥವನ್ನು ಕೂಡ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಕಲಿಸಲಾಗುತ್ತೆ. ಹಾಗೆ ನಿಮಗೆ 5ನೇ ಸೆಮಿಸ್ಟ್ರಿಗೆ ಬರುತ್ತಲೇ ವ್ಯಾಕರಣ ಅಧ್ಯಯನ ಮತ್ತು ಅನುವಾದ ಸಾಹಿತ್ಯವನ್ನು ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ 5ನೇ ಸೆಮಿಸ್ಟರ್ನಲ್ಲಿ ನಡೆಯುತ್ತೆ. ಮತ್ತು 6ನೇ ಸೆಮಿಸ್ಟರ್ ಅಧ್ಯಯನ ಮಾಡಬೇಕಾದಾಗ ನಿಮಗೆ
ಕಾವ್ಯ ಮೀಮಾಂಸೆ ಅನ್ನೋದು ಒಂದು ಶಾಸ್ತ್ರಾಧ್ಯಯನ ನಿಮಗೆ ಅಧ್ಯಯನಕ್ಕೆ ದೊರಕಿದರೆ, ಮತ್ತೊಂದು ಶಾಸ್ತ್ರಾಧ್ಯಯನ ಸಂಶೋಧನೆ ಮತ್ತು ಕನ್ನಡ ಜಾನಪದ ಸಾಹಿತ್ಯದ ಪರಿಚಯ ನಿಮಗೆ ಆರನೇ ಸೆಮಿಸ್ಟರ್ಗಳಲ್ಲಿ ನಡೆಯುತ್ತೆ. ಹೀಗೆ ಇಡೀ ನಿಮ್ಮ ಪದವಿ ಸಂದರ್ಭದಲ್ಲಿ ಅಂದರೆ ಇಡೀ ನಿಮ್ಮ ಡಿಗ್ರಿ ಮುಗಿಯೋದ್ರೊಳಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಆದರೂ ಅವಲೋಕನ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಜೊತೆ ಜೊತೆಗೆ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಆಯಾಮಗಳು ಅಥವಾ ವಿವಿಧ ಶಾಸ್ತ್ರ ಸಾಹಿತ್ಯವನ್ನು ಕೂಡ ನೀವು ಈ ಪದವಿಯ ಸಂದರ್ಭದಲ್ಲಿ ಅಧ್ಯಯನ ಮಾಡ್ತೀರಿ. ಅದರಂತೆ ನಿಮ್ಮ ಮೊದಲ ಸೆಮಿಸ್ಟರ್ನ ಪಠ್ಯಕ್ಕೆ ಬರೋದಾದರೆ, ಮೊದಲ ಸೆಮಿಸ್ಟರ್ನಲ್ಲಿ ನಿಮಗೆ ಪಠ್ಯಕ್ಕೆ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ಪಠ್ಯದ ಹೆಸರು ಸೊಲ್ಲು ಒಂದು ಅಂತೇಳಿ. ಸೊಲ್ಲು ಒಂದು ಪುಸ್ತಕವನ್ನು ಪ್ರೊಫೆಸರ್ ಮಹೇಶ್ ಚಿಂತಾಮಣಿಯವರ ಪ್ರಧಾನ ಸಂಪಾದಕತ್ವದಲ್ಲಿ ಡಾಕ್ಟರ್ ಸತ್ಯನಾರಾಯಣ್ ಮಲ್ಲಿಪಟ್ಟಣ್ ಮತ್ತು ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಎನ್ನುವ ಧುರೀಣರು ಹೊಸಗನ್ನಡ ಸಾಹಿತ್ಯದ ಈ ಪಠ್ಯವನ್ನು ನಿಮಗೆ ಅಧ್ಯಯನಕ್ಕಾಗಿ ಸಂಪಾದಿಸಿಕೊಟ್ಟಿದ್ದಾರೆ. ಈ ಪಠ್ಯ ಪುಸ್ತಕವನ್ನು ನಾವು ಸಾಹಿತ್ಯ ಚರಿತ್ರೆ ಮತ್ತು ಸಾಹಿತ್ಯ ಪಠ್ಯದ ಅಧ್ಯಯನಕ್ಕಾಗಿ ಇಡೀ ಸೆಮಿಸ್ಟರ್ ಉದ್ದಕ್ಕೂ ಕೂಡ ನಾವು ಬಳಸ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಇಡೀ ಈ ಸೆಮಿಸ್ಟರ್ನ ಈ ಪಠ್ಯಕ್ರಮವನ್ನು ನಾವು ಅವಲೋಕಿಸೋದಾದರೆ ನಿಮಗೆ ಸಾಹಿತ್ಯ ಚರಿತ್ರೆದು ಒಂದು ಘಟಕ ಆದರೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಕೆಲವು ಪಠ್ಯ ಭಾಗಗಳು ಮತ್ತೊಂದು ಘಟಕದಲ್ಲಿ ನಿಮಗೆ ಸಿಗುತ್ತವೆ. ಅಂದರೆ ನೀವು ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡುವುದರ ಜೊತೆ ಜೊತೆಗೆಯೇ ಸಾಹಿತ್ಯ ಚರಿತ್ರೆ ಸಂಬಂಧಿಸಿದ ಮತ್ತು ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡಿದ ಮೇಲೆ ಅದು ನಮಗೆ ಅರ್ಥೈಸ್ಕೊಳ್ಳೋದಕ್ಕೆ ಅನುಕೂಲವಾಗುವಂತಹ ಕೆಲವು ಪಠ್ಯಗಳನ್ನು ನಿಮಗೆ ಇಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅದಂದರೆ ಸುಮಾರು ನಾಲ್ಕು ಲೇಖನಗಳು ನಿಮಗೆ ಘಟಕ ಎರಡರಲ್ಲಿ ಅಧ್ಯಯನಕ್ಕೆ ಸಿಗುತ್ತವೆ. ಆ ನಾಲ್ಕು ಲೇಖನಗಳು ಕೂಡ ನವೋದಯ ಪೂರ್ವ ಮತ್ತು ನವೋದಯ ಪ್ರಗತಿಶೀಲ ಸಾಹಿತ್ಯದ ಕಾಲಘಟ್ಟದ ಸಾಹಿತ್ಯ ಮತ್ತು ಸಾಹಿತ್ಯ ಚರಿತ್ರೆಯ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತವೆ. ಅಂದರೆ ನಿಮ್ಮ ಅಧ್ಯಯನಕ್ಕೆ ದಕ್ಕುವ ಮೊದಲ ಲೇಖನ ಅಂತಂದರೆ ವಸಾಹತುಶಾಹಿ ಮತ್ತು ಕನ್ನಡ ಸಾಹಿತ್ಯ ಅಂತಕ್ಕಂಥ ಲೇಖನ. ಬ್ರಿಟಿಷರು ಅಥವಾ ಕ್ರೈಸ್ತ ಮಿಷನರಿಗಳು ಈ ದೇಶಕ್ಕೆ ಬಂದ ಮೇಲೆ ಕನ್ನಡ ಸಾಹಿತ್ಯ ಸೃಜನಶೀಲಗೊಂಡ ರೀತಿ ಬೇರೆ, ಪರಂಪರಾಗತವಾಗಿ ಬಂದಿರತಕ್ಕಂಥ ಸಾಹಿತ್ಯ ಸಂಪೂರ್ಣ ಭಿನ್ನವಾಗಿರತಕ್ಕಂಥ ರೀತಿ ಬೇರೆ. ಅದು ಯಾವ ರೀತಿಯಾಗಿ ಬದಲಾವಣೆ ಆಯಿತು? ನಾವು ತಾಳೆಗರಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳನ್ನೇ ಆಕರವಾಗಿಟ್ಕೊಂಡು ಬೇರೆ ಬೇರೆ ರೀತಿಯಾಗಿ ಬರೀತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಏಕಾಏಕಿ ಸಾಮಾಜಿಕ ಕಾವ್ಯಗಳು, ಸಾಮಾಜಿಕ ಸಾಹಿತ್ಯ ಸೃಷ್ಟಿಯಾಗಿದ್ದು ಹೇಗೆ, ಅದರ ಹಿಂದೆ ಇರತಕ್ಕಂಥ ಪ್ರೇರಣೆ ಪ್ರಭಾವಗಳು ಯಾವುದು ಅನ್ನೋದನ್ನು ನಾವು ಈ ಲೇಖನದಲ್ಲಿ ಅಧ್ಯಯನ ಮಾಡ್ತೀವಿ. ವಸಾಹತುಶಾಹಿ ಕಾಲಘಟ್ಟ ಬಹುಶಃ ಕನ್ನಡಿಗರಿಗೆ ಮತ್ತು ಇಡೀ ಭಾರತೀಯರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯದ ಬಗ್ಗೆ ಹೆಮ್ಮೆಯ ಮಾತುಗಳನ್ನ ಆಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬ್ರಿಟಿಷರ ಕೊಡುಗೆ ತುಂಬ ಅಪಾರವಾಗಿದೆ ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಒಪ್ಕೊಳ್ಬೇಕಾದಂಥ ಸಂದರ್ಭ. ಯಾಕಂತಂದರೆ ಬ್ರಿಟಿಷರು ಈ ದೇಶಕ್ಕೆ ಬರದೇ ಹೋಗಿದ್ದರೆ ಬಹುಶಃ ನಮಗೆ ನಮ್ಮ ಸಾಹಿತ್ಯ ದಕ್ಕೋದು ತೀರಾ ತಡವಾಗಿ ಆಗ್ತಿತ್ತೇನೋ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಈ ನೆಲೆಯಲ್ಲಿ ನಾವು ವಸಾಹತುಶಾಹಿ ಕಾಲದ ಕನ್ನಡ ಸಾಹಿತ್ಯ ಅನ್ನೋ ಒಂದು ಲೇಖನವನ್ನು ಅಧ್ಯಯನ ಮಾಡ್ತೀವಿ. ಜೊತೆಗೆ ನವೋದಯ ಪೂರ್ವ ಮತ್ತು ನವೋದಯ ಕಾಲದ ಸಾಹಿತ್ಯವನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಕ್ರಿಸ್ತಶಕ 1850 ಆರಂಭಗೊಂಡು 1920 ಆ ಕಾಲಘಟ್ಟವನ್ನು ನಾವು ನವೋದಯ ಪೂರ್ವ ಕಾಲಘಟ್ಟ ಅಂತ ಕರಿತೀವಿ. 1921 ಬಿ ಎಂ ಶ್ರೀ ಅವರು ಇಂಗ್ಲೀಷ್ ಗೀತೆಗಳು ಅನ್ನೋ ಒಂದು ಕಾವ್ಯವನ್ನು ಪ್ರಕಟ ಮಾಡೋದ್ರ ಜೊತೆಗೆ ನಮಗೆ ನವೋದಯ ಸಾಹಿತ್ಯ ಆರಂಭಗೊಂಡಿತು ಅಂತೇಳಿ ಹಲವಾರು ಜನ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಆ ನೆಲೆಯಲ್ಲಿಯೇ ನಾವು ನವೋದಯ ಸಾಹಿತ್ಯವನ್ನು 1921 1945 ಆ ಕಾಲಘಟ್ಟದ ಅವಧಿಯನ್ನು ನಾವು ನವೋದಯ ಕಾಲಘಟ್ಟ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಸೃಜನಶೀಲಗೊಂಡ ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು ಹೀಗೆ ಹಲವಾರು ಜನ ಕನ್ನಡ ಸುಪ್ರಸಿದ್ಧ ಕವಿಗಳ ಕೆ ಎಸ್ ನರಸಿಂಹಸ್ವಾಮಿ ಅಂತ ಸುಪ್ರಸಿದ್ಧ ಕವಿಗಳ ಸಾಹಿತ್ಯವನ್ನು ನಾವು ಈ ಸಂದರ್ಭದಲ್ಲಿ ಅವಲೋಕನ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಜೊತೆಗೆ ಮೂರನೇ ಲೇಖನ ಪ್ರಗತಿಶೀಲ ಸಾಹಿತ್ಯ. ಅಂದರೆ ನವೋದಯ ಸಾಹಿತ್ಯ ತನ್ನದೇ ಆದಂಥ ಸ್ವರೂಪ ಲಕ್ಷಣಗಳನ್ನ ಇಟ್ಕೊಂಡು ಅಥವಾ ತನ್ನದೇ ಆದಂಥ ಧೋರಣೆಗಳನ್ನ ಇಟ್ಕೊಂಡು ಸೃಷ್ಟಿಯಾಗ್ತಾ ಇರಬೇಕಾದಾಗ ಸಮಾಜವು ಕೂಡ ಬದಲಾಗ್ತಾ ಸಾಗಿತು. ಯಾಕಂತಂದರೆ 1945 ಕಾಲಘಟ್ಟ ಭಾರತದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಂಥ ಕಾಲ. ಆ ಸಂದರ್ಭದಲ್ಲಿ ನವೋದಯದ ಕಾವ್ಯದ ಧೋರಣೆಗಳು ಬಹುಶಃ 1945 ಸಂದರ್ಭದಲ್ಲಿ ಅಷ್ಟಾಗಿ ಪರಿಣಾಮಕಾರಿಯಾಗಿ ಸಮಾಜದ ಮೇಲೆ ಪರಿಣಾಮವನ್ನು ಬೀರಲಿಲ್ಲ. ಈ ಕಾರಣಕ್ಕಾಗಿ ಆ ಕಾಲಕ್ಕೆ ಬಂದಿರತ ಕನ್ನಡದ ಕೆಲವು ಜನ ಚಿಂತಕರು ಸಾಹಿತ್ಯದ ಧೋರಣೆಯನ್ನು ಬದಲಾಯಿಸ್ಕೊಂಡ್ರು. ಯಾಕಂತಂದರೆ ಯಾವಾಗಲೂ ಕೂಡ ಒಂದು ಸಾಹಿತ್ಯದ ಕೃತಿ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ಅದು ಆ ಕಾಲಘಟ್ಟದ ಜನರ ಜೀವನದ ಮೇಲೆ ಅಥವಾ ಆ ಜನರಿಗೆ ಅದು ತೀರ ಅಗತ್ಯ ಅಂತ ಅನಿಸಿರಬೇಕು. ಅಂತಹ ಒಂದು ಸಾಹಿತ್ಯ ಸೃಜನಶೀಲಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ನವೋದಯ
ಸಾಹಿತ್ಯ ಅಷ್ಟಾಗಿ ಪರಿಣಾಮ ಬೀರದೇ ಇರೋ ಸಂದರ್ಭದಲ್ಲಿ 1945 ಮತ್ತು ಅದರ ಆಸುಪಾಸಿಗೆ ಅನಕೃಷ್ಣರಾಯರ ಮೂಲಕ ಪ್ರಗತಿಶೀಲ ಸಾಹಿತ್ಯ ಆರಂಭಗೊಳ್ಳುತ್ತೆ. 1945 ರಿಂದ 1950 ವರೆಗೂ ಕೂಡ ಪ್ರಗತಿಶೀಲ ಸಾಹಿತ್ಯ ತನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತು. 1950 ಮತ್ತು 51ರ ಕಾಲಘಟ್ಟದಲ್ಲಿ ಮತ್ತೆ ಕಾಲಮಾನ ಬದಲಾಯಿತು. ಯಾಕಂತಂದರೆ ಅಷ್ಟೊತ್ತಿಗಾಗಲೇ ಭಾರತಕ್ಕೆ ಸ್ವಾತಂತ್ರ್ಯ ದಕ್ಕಿತ್ತು. ಭಾರತ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿದ್ದಂಥ ಆರಂಭದ ಸಮಸ್ಯೆಗಳು ಅವೆಲ್ಲವೂ ಕೂಡ ಸಾಹಿತ್ಯದ ಮೇಲೆ ಪರಿಣಾಮ ಬೀರಿದ್ರಿಂದ ಪ್ರಗತಿಶೀಲ ಸಾಹಿತ್ಯವು ಕೂಡ ಎಷ್ಟು ವೇಗವಾಗಿ ಅದು ಆರಂಭವಾಯಿತು ಅಷ್ಟೇ ವೇಗವಾಗಿ ತನ್ನ ಅವಸಾನವನ್ನು ಹೊಂದಿತು ಅನ್ನೋದನ್ನು ಹಲವಾರು ಜನ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ನಮಗೆ ಅಧ್ಯಯನಕ್ಕಿರುವ ಮೂರನೇ ಲೇಖನ ಪ್ರಗತಿಶೀಲ ಸಾಹಿತ್ಯ, ಅದರ ಸ್ವರೂಪ ಲಕ್ಷಣ, ಅದರ ಅವನತಿಗೆ ಇರತಕ್ಕಂಥ ಕಾರಣಗಳು ಇವೆಲ್ಲವನ್ನು ನಾವು ಪ್ರಗತಿಶೀಲ ಸಾಹಿತ್ಯ ಲೇಖನದಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗೆಯೇ ನಿಮ್ಮ ಪಠ್ಯಕ್ರಮಕ್ಕಿರ್ತಕ್ಕಂಥ 4ನೇ ಲೇಖನ ಭಾಗ ಹೊಸಗನ್ನಡ ಮಹಿಳಾ ಸಾಹಿತ್ಯ ಅನ್ನುವಂಥದ್ದು. ಹೊಸಗನ್ನಡದಲ್ಲಿ ಮಹಿಳಾ ಸಾಹಿತ್ಯವನ್ನು ನಾವು ತೀರ ಇತ್ತೀಚೆಗೆ ಗುರುತು ಅಂದರೆ 1950ರ ನಂತರದ ಕಾಲಘಟ್ಟದಲ್ಲಿ ನಾವು ಹೊಸಗನ್ನಡ ಮಹಿಳಾ ಸಾಹಿತ್ಯ ಇತ್ತು ಅಂತ ಗುರುತಿಸ್ತೀವಿ. ಅಂತಂದರೆ ನಿರಂಜನರವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅನುಪಮ ನಿರಂಜನ ಮತ್ತು ತೀರ ಇತ್ತೀಚೆಗೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ರೂಪ ಹಾಸನ್, ಪ್ರೊಫೆಸರ್ ಮಲ್ಲಿಕಾ ಗಂಟಿ, ಸಬಿಯಹ ಭೂಮಿಗೌಡ, ಹೀಗೆ ಕೆಲವು ಜನ ಇತ್ತೀಚಿನ ಕವಿಗಳನ್ನು ಬಿಟ್ಟರೆ ನಮಗೆ ಮಹಿಳಾ ಸಾಹಿತ್ಯ ಹೊಸಗನ್ನಡದಲ್ಲಿ ದೊರಕೋದು ತೀರ ಕಷ್ಟ ಸಾಧ್ಯ ಅನ್ನೋ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಯಾಕಂತಂದರೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕನ ಮಾಡ್ತಾ ಬಂದಂತೆ ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅಷ್ಟಾಗಿ ಮಹಿಳೆಯರು ಸಾಹಿತ್ಯದ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಲ್ಲ. ಕಾರಣ ಏನು ಅಂತಂದರೆ ಆ ಕಾಲದ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಜೀವನ ಪದ್ಧತಿಯೇ ಬೇರೆ. ಹಾಗಾಗಿ ಅವರಿಗೆ ಬರೆಯುವಂಥ ಅವಕಾಶ ಸಿಗಲಿಲ್ಲ. ಆದರೆ 1200 ಮತ್ತು ಈಚೆಗೆ, ಅಂದರೆ ಕ್ರಿಸ್ತಶಕರ 12ನೇ ಶತಮಾನದ ಈಚೆಗೆ ಬಸವ ಯುಗದಲ್ಲಿ ವಚನಕಾರರು ಒಂದಿಷ್ಟು ಜನ ಮಹಿಳಾ ವಚನಕಾರ್ತಿಯವರು ಗುರುತಿಸ್ಕೊಂಡಿದ್ದಾರೆ. ಅವರು ತಮ್ಮ ವಚನಗಳನ್ನು ರಚನೆ ಮಾಡೋದ್ರ ಮೂಲಕ ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಆ ಮೂಲಕ ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಹಬ್ಬಿಸಿಕೊಂಡ್ರು. ಆದರೆ ವಚನ ಸಾಹಿತ್ಯ ಎಷ್ಟು ಬೇಗ ಆರಂಭಗೊಂಡಿತೋ ಅಷ್ಟೇ ಬೇಗ ಅದು ಅಂಧಪತನವನ್ನು ಕಾಣಿತು. ಅದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಮತ್ತು ಧಾರ್ಮಿಕ ಕಾರಣಗಳಿರೋದು ಅದು ತದನಂತರದ ಚರ್ಚೆ. ಆದರೆ ಆ ವಚನ ಕಾಲದ ಕಾಲಘಟ್ಟದ ಸಂದರ್ಭವನ್ನು ಬಿಟ್ಟರೆ ಮತ್ತೆ ನಮಗೆ ಮಹಿಳಾ ಬರಹಗಾರರು ಕಾಣೋದು ಕ್ರಿಸ್ತಶಕ 1800 ಸಂದರ್ಭದಲ್ಲಿ, ಅಂದರೆ 18ನೇ ಶತಮಾನದ ಆರಂಭದಲ್ಲಿ ಯಳವನಕಟ್ಟೆ ಗಿರಿಯಮ್ಮ ಮತ್ತು ಸಂಚೀವ್ ಹನಮ್ಮನಂತಹ ಒಂದಿಷ್ಟು ಜನ ಬೆರಳೆಣಿಕೆಯಷ್ಟು ಜನ ಸಾಂಗತ್ಯ ಕಾವ್ಯಗಳನ್ನು ಬರೆದ್ರು ಅನ್ನೋದೊಂದು ಬಿಟ್ಟರೆ ನಮಗೆ ಹೊಸಗನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ಸಾಹಿತ್ಯವನ್ನು ಬರೆದ್ರು ಅನ್ನೋದಕ್ಕೆ ದಾಖಲೆಗಳೇ ಇಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಟ್ಟುವಂಥ ವಿದ್ವಾಂಸರು ಆ ಮಹಿಳಾ ಬರವಣಿಗೆಯನ್ನು ನಗಣ್ಯಗೊಳಿಸಿದ್ರು ಅಂತಕ್ಕಂಥ ಆರೋಪಗಳು ಕೂಡ ಈಗಿವೆ. ಅದರ ಆಚೆಗೆ ನಾವು ಮಹಿಳಾ ಸಾಹಿತ್ಯವನ್ನು ಈ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡುವ ಸಂದರ್ಭವನ್ನು ನಾವು ಕಾಣ್ತೀವಿ. ಹೀಗೆ ನಿಮಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ 1800ರಿಂದ 1950 ಅಂದರೆ ಆ 150 ವರ್ಷಗಳ ಆ ಅವಧಿಯಲ್ಲಿನ ಕನ್ನಡ ಸಾಹಿತ್ಯದ ಸ್ವರೂಪ, ಸಾಹಿತ್ಯ ಚರಿತ್ರೆಯ ಸ್ವರೂಪ, ಅದರ ಧೋರಣೆಗಳು, ಅದರ ಉದ್ದೇಶಗಳು ಏನಿತ್ತು ಅನ್ನೋದನ್ನು ಭಾಳ ಸಮಗ್ರವಾಗಿ ಈ ಸಂದರ್ಭದಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಇಡೀ ಸೆಮಿಸ್ಟರ್ ಅಧ್ಯಯನ ಅದಕ್ಕೆ ಸೀಮಿತಗೊಳ್ಳುತ್ತೆ. ಹಾಗೆ ಈ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪಠ್ಯಗಳನ್ನು ವಿದ್ವಾಂಸರು ಆಯ್ಕೆ ಮಾಡಿಕೊಂಡು ಅವುಗಳನ್ನು ನಿಮಗೆ ಅಧ್ಯಯನಕ್ಕೆ ದೊರಕಿಸಿಕೊಟ್ಟಿದ್ದಾರೆ. ಈ ನೆಲೆಯಲ್ಲಿ ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತಹ ಅಥವಾ ನವೋದಯ ಪೂರ್ವ ಮತ್ತು ನವೋದಯ ಕಾಲಘಟ್ಟಕ್ಕೆ ಮತ್ತು ಪ್ರಗತಿಶೀಲ ಕಾಲಘಟ್ಟಕ್ಕೆ ಸಂಬಂಧಿಸಿದಂತಹ ಸುಮಾರು 11 ಕವಿತೆಗಳು ನಿಮಗೆ ಅಧ್ಯಯನಕ್ಕೆ ಇವೆ. ಅವು ಅಂತಂದರೆ ಶಿಶುನಾಳ್ ಶರೀಫರವರ ಬರುಕೋ ಪದವು ಬರುಕ, ಪಂಜ ಮಂಗೇಶ್ರಾಯರವರ ಡೊಂಬರ ಚೆನ್ನೆ, ಬಿ ಎಂ ಶ್ರೀಯವರ ದುಃಖ ಸೇತು, ಬೇಂದ್ರೆಯವರ ಚಿಗರಿ ಗಂಗಳ ಚೆಲುವಿ, ಆನಂದ ಕಂದರವರ ನೋಡು ಬರುವ ಸುಗ್ಗಿ ಆಟ, ಮಧುರ ಚನ್ನರ ದೇವತಾ ಪೃಥ್ವಿ, ಕುವೆಂಪುರವರ ನಿನ್ನ ಮಗಳ್ ಅನಲೆ ಎನ್ನವಳ್ ಅನಲೆ, ಊತಿನರವರ ರಂಗವಲ್ಲಿ, ಜನಕರ ದೇಸಾಯಿಯವರ ಕಲ್ಲು ಕುಟಿಗರು, ಬೆಳಗೆರೆ ಜನಕಮ್ಮನ ಹೆಣ್ಣಾಟ, ಸೂರಂ ಎಕ್ಕುಂಡಿಯವರ ನಾಗಿಯ ಕತೆ, ಹೀಗೆ ಸುಮಾರು 11 ಕವಿತೆಗಳು ನಿಮಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಆರಂಭದ, ಅಂದರೆ ನವೋದಯ ಪೂರ್ವ ಮತ್ತು ನವೋದಯ ಮತ್ತು ಪ್ರಗತಿಶೀಲ ಕಾಲಘಟ್ಟಕ್ಕೆ ಸಂಬಂಧಿಸಿದ ಚರಿತ್ರೆಗೆ ಸಂಬಂಧಿಸಿದ ಅಧ್ಯಯನ ಅರ್ಥ ಮಾಡಿಕೊಳ್ಳೋದಕ್ಕೆ ಪೂರಕವಾಗಿ ಈ ಪಠ್ಯಗಳು ನಿಮಗೆ ಸಹಕಾರಿಯಾಗ್ತವೆ. ಈ ಪಠ್ಯಗಳು ಸುಮಾರು 11 ಕವಿತೆಗಳು ನಿಮಗೆ ಆ ಕಾಲಘಟ್ಟದ ಸಾಹಿತ್ಯ ಚರಿತ್ರೆಯ ಸ್ವರೂಪಗಳನ್ನು ಪರಿಚಯ ಮಾಡಿಕೊಡ್ತವೆ. ಜೊತೆಗೆ ಸುಮಾರು 6 ಕಥೆಗಳು ನಿಮಗೆ ಇಲ್ಲಿ ಅಧ್ಯಯನಕ್ಕೆ ದೊರಕಿದ್ದು, 6 ಕಥೆಗಳು ಕೂಡ ನವೋದಯ ಪೂರ್ವ ಮತ್ತು ನವೋದಯ
ಮತ್ತು ಪ್ರಗತಿಶೀಲ ಕಾಲಘಟ್ಟಕ್ಕೆ ಸಂಬಂಧಿಸಿದ ಕಥೆಗಳಾಗಿದ್ದು ಆ ಕಥೆಗಳು ನಿಮಗೆ ಆಯಾ ಸಾಹಿತ್ಯ ಚರಿತ್ರೆಯ ಸ್ವರೂಪವನ್ನು ಪರಿಚಯ ಮಾಡಿಕೊಡುತ್ತವೆ. ಹಾಗೆ ಕಾದಂಬರಿ ಭಾಗ ಅಂದರೆ ನಿಮಗೆ ಶಿವರಾಮ್ ಕಾರಂತರವರ ಬಹುಮುಖ್ಯವಾದಂತಹ ಕಾದಂಬರಿಗಳಲ್ಲಿ ಚೋಮನ ದುಡಿ ಕೂಡ ಒಂದು. ಇಡೀ ಮಿಷನರಿಗಳ ಕಾಲದ ಕನ್ನಡದ ಸಾಮಾಜಿಕ ಚರಿತ್ರೆಯನ್ನು ನಿಮಗೆ ಈ ಕಾದಂಬರಿ ಪರಿಚಯ ಮಾಡಿಕೊಡುತ್ತೆ. ಆ ಕಾಲದಲ್ಲಿದ್ದಂತಹ ಜಮೀನ್ದಾರಿ ಪದ್ಧತಿ ಮತ್ತು ಜಾತಿ ಪದ್ಧತಿ ಇವೆಲ್ಲವುಗಳನ್ನು ಕಾದಂಬರಿ ಭಾಳ ಸ್ಪಷ್ಟವಾಗಿ ನಮಗೆ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಸಾಹಿತ್ಯದ ರಚನೆ ಬದಲಾಗಿರುವುದರ ಮತ್ತು ಸಾಹಿತ್ಯ ಚರಿತ್ರೆಯ ಸಾಹಿತ್ಯ ರಚನೆಯ ಧೋರಣೆಗಳು ಬದಲಾಗಿರುವುದರ ಸಮಗ್ರ ವಿವರಗಳನ್ನು ನಿಮಗೆ ಇಡೀ ಪಠ್ಯಪುಸ್ತಕ ನಿಮಗೆ ಮಾಡಿಕೊಡುತ್ತೆ. ಈ ನೆಲೆಯಲ್ಲಿ ನೀವು ಇಡೀ ಮೊದಲ ಸೆಮಿಸ್ಟರ್ನ ಸೊಲ್ಲು ಒಂದು ಪಠ್ಯದ ಮುಖೇನ ನವೋದಯ ಪೂರ್ವ ನವೋದಯ ಮತ್ತು ಪ್ರಗತಿಶೀಲ ಸಾಹಿತ್ಯದ ಸಮಗ್ರ ಪರಿಚಯವನ್ನು ನೀವು ಮಾಡಿಕೊಳ್ತೀರಿ ಅನ್ನೋದನ್ನು ತಿಳಿಸ್ತಾ ವಿದ್ಯಾರ್ಥಿಗಳೇ ನಿಮಗೆ ಸೊಲ್ಲು ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ಸೊಲ್ಲು ಒಂದು ಪುಸ್ತಕ ನಿಮಗೆ ಮಹಾವಿದ್ಯಾಲಯದಲ್ಲಿ ಈಗ ಲಭ್ಯ ಇದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನೀವು ಮಹಾವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಆ ಪುಸ್ತಕಗಳನ್ನು ಕೊಂಡುಕೊಂಡು ನಂತರದ ತರಗತಿಗಳಿಗೆ ಭಾಳ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವ ನಿರೀಕ್ಷೆಯಲ್ಲಿ ನಾವು ಮುಂದಿನ ತರಗತಿಯನ್ನು ಆರಂಭಿಸೋಣ. ಅಲ್ಲಿವರೆಗೆ ನಿಮಗೆ ಅಧ್ಯಯನಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳ್ರಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಈ ಪಠ್ಯಕ್ರಮ ಪರಿಚಯದ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.